ನಮಸ್ಕಾರ ಪ್ರಜಾಯತ್ನ ನ್ಯೂಸ್ಗೆ ಸ್ವಾಗತ. ನಾನು ಸುಪ್ರಿಯಾ. ಸಾವಿತ್ರಿ ಬಾಯಿ ಫುಲೆಯವರ ಜಯಂತಿಯನ್ನು ಆಚರಣೆ ಮಾಡಿ ನಂತರ ನಿಮ್ಮ ನಿಮಗೆ ಸಂಬಂಧಪಟ್ಟಂತಹ ತಹಸೀಲ್ದಾರ್ ಇರಬಹುದು, ಎ ಸಿ ಅವರು ಇರಬಹುದು, ಡಿ ಸಿ ಇರಬಹುದು, ಪ್ರತಿಯೊಂದು ಗ್ರಾಮದ ವತಿಯಿಂದ ಮುಖ್ಯಮಂತ್ರಿಗಳಿಗೆ ಮಾಳಿ ಸಮಾಜಕ್ಕೆ ಅಭಿವೃದ್ಧಿ ನಿಗಮ ಬೇಕು ಅಂತೇಳಿ ನಾವು ಮನವಿಯನ್ನ ಕೊಡಬೇಕು. ಕಡ್ಡಾಯವಾಗಿ ನಾವೆಲ್ಲ ಸೇರಿಕೊಂಡು ಮನವಿಯನ್ನ ಕೊಟ್ಟರೆ ಮುಖ್ಯಮಂತ್ರಿಯವರಿಗೆ, ಇತರ ಮಂತ್ರಿ ಮಂಡಲದ ಸದಸ್ಯರಿಗೆ ಅರ್ಥವಾಗುತ್ತೆ ಮಾಳಿ ಸಮಾಜ ಇದೆ ಎಂದು. ಇಲ್ಲಿವರೆಗೆ ನಾವು ಮಾಡಿದ್ರು ಕೂಡ ಬಹಳಷ್ಟು ಪ್ರಯತ್ನ ಆಗಿಲ್ಲ. ಇದಕ್ಕಾಗಿ ಈ ಒಂದು ಸಂದರ್ಭ ಬಂದಿದೆ. ಈ ಸಂದರ್ಭದಲ್ಲಿ ಬರುವ ಜನವರಿ 3ರಂದು ಎಲ್ಲಾ ಗ್ರಾಮ, ಎಲ್ಲಾ ತಾಲೂಕು, ಜಿಲ್ಲೆ ವತಿಯಿಂದ ಕಡ್ಡಾಯವಾಗಿ ಮನವಿ ಪತ್ರವನ್ನು ಸಮಾಜಕ್ಕೆ, ನಿಗಮ ಮಂಡಳಿ ಕೊಡಿ ಎಂದೇಳಿ ನಮ್ಮ ಅಥಣಿ ತಾಲೂಕು ಸಮಾಜ ವತಿಯಿಂದ ಕರ್ನಾಟಕದಾದಂತ ಕರೆಯನ್ನು ಕೊಡಲಿಕ್ಕೆ ಈ ಸುದ್ದಿಗೋಷ್ಠಿಯನ್ನು ಮಾಡ್ತಾ ಇದ್ದೀವಿ. ಇದೊಂದು ಆದ ನಂತರ ಮತ್ತೊಂದು ವಿಷಯವನ್ನು, ಅದು ಏನಪ್ಪ ಅಂತಂದ್ರೆ ಅದಕ್ಕೊಂದು ಹೆಸರು, ಅಂದರೆ ಎಂಟನೇ, ಅಂದರೆ ಅದರ ಹೆಸರು ಎಂಟನೇ. ಏನಪ್ಪ ಎಂಟನೇ ಅಂತಂದರೆ, ಕೇವಲ ನಾವು ಪೋಸ್ಟ್ ಆಫೀಸ್ಗೆ ಹೋದ ತಕ್ಷಣ ಒಂದು ಲೆಟರ್ ತೊಗೊಂಬರ್ತಾ ಇದ್ವಿ, ಹಿಂದ್ಗಡೆ ಹಳದಿ ಕಲರ್ ಇರ್ತಕ್ಕಂಥ ಒಂದು ಲೆಟರು. ಕೇವಲ ಎಂಟನೇ ಅಂದರೆ 50 ಪೈಸೆ ಮಾತ್ರ ಬರ್ತಾ ಇತ್ತು. ಒಂದು ಕೆಲಸ ಏನು ಮಾಡೋಣ ಅಂತಂದರೆ, 50 ಪೈಸೆದು ಒಂದು ಪತ್ರವನ್ನು ತರೋಣ, ತೊಗೊಂಡ್ಬಂದು ನೋಡಿ, ನಾನು ಸಂತೋಷ್ ಬಡ್ಕಂಬಿ XYZ ಅಥಣಿ ತಾಲೂಕು, ಅಥಣಿ ಗ್ರಾಮ, ಬೆಳಗಾವಿ ಜಿಲ್ಲೆಯವನಾಗಿದ್ದು, ನಾನು ಕರ್ನಾಟಕ ರಾಜ್ಯದಲ್ಲಿ ಇರ್ತಕ್ಕಂಥ ಮಾಳಿ ಮಲಗರ್ ಸಮಾಜಕ್ಕೆ ಸೇರಿದವನಾಗಿದ್ದು, ನಮ್ಮ ಸಮಾಜ 2A ಕ್ಯಾಟಗರಿಯಲ್ಲಿ ಬರ್ತಾ ಇದೆ. ನಮ್ಮ ಸಮಾಜ ರಾಜಕೀಯ, ಆರ್ಥಿಕ, ಸಾಮಾಜಿಕವಾಗಿ ಹಿಂದೆ ಉಳಿದಿದ್ದು, ಕರ್ನಾಟಕದಲ್ಲಿ ಸುಮಾರು 40-45 ಲಕ್ಷ ಜನರ ಸಿಕ್ಕಿ ನಾವಿದ್ದು ಮುಖ್ಯವಾಹಿನಿಗೆ ಬರಲಿಕ್ಕೆ ಆಗ್ತಾ ಇಲ್ಲ. ಕೃಷಿಯನ್ನು ಮತ್ತು ಕಾಯಿಪಲ್ಯ ಮಾರಾಟ ಮಾಡ್ತಕ್ಕಂಥ ವ್ಯವಸ್ಥೆ ನಮ್ಮದಾಗಿರೋದ್ರಿಂದ ಸಮಾಜದಲ್ಲಿ ನಾವು ಮುಂದೆ ಬಂದಿಲ್ಲ. ನಮ್ಮ ಸಮಾಜಕ್ಕೆ ಸ್ಥಾನಮಾನವನ್ನು ನೀವು ನೀಡಿ, ನಿಗಮ ಮಂಡಳಿಯನ್ನು ಕೊಟ್ಟು ನಮ್ಮನ್ನು ಅಭಿವೃದ್ಧಿಗೊಳಿಸಿ ತಾವು ನಿಗಮ ಮಂಡಳಿಯನ್ನ ನಮಗೆ ಕೊಡುತ್ತೀರಿ ಎಂದು ನಂಬಿದ್ದೇವೆ. ಈ ವಿಷಯವನ್ನು ಆ 8ನೇ ಪತ್ರದಲ್ಲಿ ಬರೆದು ಆ ಪತ್ರವನ್ನು ಮುಖ್ಯಮಂತ್ರಿಗೆ ಕಳಿಸುವಂಥ ವ್ಯವಸ್ಥೆ. ಅಂದರೆ ನಾನು ಅಂತಂದರೆ ನಮ್ಮ ಮನೆಯಲ್ಲಿ 4 ಜನ ಇದ್ದೀವಿ. ನಮ್ಮ ಮನೆಯಲ್ಲಿರ್ತಕ್ಕಂಥ 4 ಜನರ ಹೆಸರಿಂದ ಅದೇ ಪತ್ರವನ್ನು ಬರೆಯೋದು. ಹೆಸರಷ್ಟೇ ಬದಲಾವಣೆ, ಅಡ್ರೆಸ್ ಅಷ್ಟೇ ಬದಲಾವಣೆ ಇರ್ತದೆ. ಆದರೆ ಉಳಿದಂಥ ವಿಷಯ ಏನು, ನಮ್ಮ ಸಮಾಜಕ್ಕೆ ನಿಗಮ ಮಂಡಳಿ ಬೇಕು ಅಂತೇಳಿ. ನಮ್ಮ ಮನೆಯಲ್ಲಿ 4 ಜನ, ಇವರ ಮನೆಯಲ್ಲಿ 4 ಜನ, ಅವ್ರ ಮನೆಯಲ್ಲಿ 5 ಜನ, ಅವ್ರ ಮನೆಯಲ್ಲಿ 6 ಜನ, ಇವ್ರ ಮನೆಯಲ್ಲಿ 2 ಜನ. ಅಂದರೆ ನಾವೇನು ಹೇಳ್ತಾ ಇದ್ದೀವಲ್ಲ, 40-45 ಲಕ್ಷ ಮಾಳಿ ಸಮಾಜದವರು ಇದ್ದೀವಿ ಅಂತೇಳಿ, ಪ್ರತಿಯೊಬ್ಬ ವ್ಯಕ್ತಿ ಹೆಸರಿಂದನೂ ಕೂಡ 8ನೇ 50 ಪೈಸೆ ಖರ್ಚು ಮಾಡಿ ನಾವೆಲ್ಲಾನು ಕೂಡ ಆ ಪತ್ರದಲ್ಲಿ ಬರೆದು ನಿಗಮ ಮಂಡಳಿ ಬೇಕು ಅಂತೇಳಿ ಮುಖ್ಯಮಂತ್ರಿಯವರಿಗೆ ಪತ್ರ ಹಾಕಿದಾಗ, 1 ನೋಡ್ತಾರೆ, 2 ನೋಡ್ತಾರೆ, 3 ನೋಡ್ತಾರೆ, 1,000, 5,000, 10,000, 1 ಲಕ್ಷ, 2 ಲಕ್ಷ, ಹಿಂಗೆ ಪತ್ರಗಳು 40 ಲಕ್ಷ ಪತ್ರಗಳು ಮುಖ್ಯಮಂತ್ರಿಯವರಿಗೆ ತಲುಪಿದ್ವು ಅಂತಂದ್ರೆ ವಿಚಾರ ಮಾಡ್ತಾರೆ, ಮಾಳಿ ಸಮಾಜ ಇದೆ, ಬೇಡಿಕೆ ಬರ್ತಾ ಇದೆ, ಬಹಳಷ್ಟು ಜನ ಇದ್ದಾರೆ, ಅವ್ರಿಗೆ ಏನಾದರೂ ಕೊಡೋಣ, ಅವರನ್ನ ಅಭಿವೃದ್ಧಿ ಮಾಡೋಣ ಅಂತೇಳಿ. ನಮ್ಮ ಒಂದು 50 ಪೈಸೆ, ನಮ್ಮ ಒಂದು 8ನೇ ನಮ್ಮ ಸಮಾಜಕ್ಕೆ ನಿಗಮ ಮಂಡಳಿನ ಒದಗಿಸ್ತೇವೆ. ನಾವು ಬಾಯಿ ಮಾತಿನಲ್ಲಿ ಹೇಳ್ತಾ ಇದ್ದೀನಿ 40 ಲಕ್ಷ ಅಂತೇಳಿ, ಅದನ್ನು ನಾವು ಕಾರ್ಯರೂಪಕ್ಕೆ ತರೋಣ. ನಮ್ಮ ಮನೆಯ 3 ಜನ, ಇವ್ರ ಮನೆಯಲ್ಲಿ 2 ಜನ. ಅಂದರೆ ನಾವೇನು ಹೇಳ್ತಾ ಇದ್ದೀವಲ್ಲ, 40-45 ಲಕ್ಷ ಮಾಳಿ ಸಮಾಜದವ್ರು ಇದ್ದೀವಿ ಅಂತೇಳಿ, ಪ್ರತಿಯೊಬ್ಬ ವ್ಯಕ್ತಿ ಹೆಸರಿಂದನೂ ಕೂಡ 8ನೇ 50 ಪೈಸೆ ಖರ್ಚು ಮಾಡಿ ನಾವೆಲ್ಲನೂ ಕೂಡ ಆ ಪತ್ರದಲ್ಲಿ ಬರೆದು ನಿಗಮ ಮಂಡಳಿ ಬೇಕು ಅಂತೇಳಿ ಮುಖ್ಯಮಂತ್ರಿಯವರಿಗೆ ಪತ್ರ ಹಾಕಿದಾಗ, 1 ನೋಡ್ತಾರೆ, 2 ನೋಡ್ತಾರೆ, 3 ನೋಡ್ತಾರೆ, 1,000, 5,000, 10,000, 1 ಲಕ್ಷ, 2 ಲಕ್ಷ, ಹಿಂಗೆ ಪತ್ರಗಳು 40 ಲಕ್ಷ ಪತ್ರಗಳು ಮುಖ್ಯಮಂತ್ರಿಯವರಿಗೆ ತಲುಪಿದ್ವು ಅಂತಂದರೆ ವಿಚಾರ ಮಾಡ್ತಾರೆ, ಮಾಳಿ ಸಮಾಜ ಇದೆ, ಬೇಡಿಕೆ ಬರ್ತಾ ಇದೆ, ಬಹಳಷ್ಟು ಜನ ಇದ್ದಾರೆ, ಅವ್ರಿಗೆ ಏನಾದರೂ ಕೊಡೋಣ, ಅವರನ್ನು ಅಭಿವೃದ್ಧಿ ಮಾಡೋಣ ಅಂತೇಳಿ. ನಮ್ಮ ಒಂದು 50 ಪೈಸೆ, ನಮ್ಮ ಒಂದು 8ನೇ ನಮ್ಮ ಸಮಾಜಕ್ಕೆ ನಿಗಮ ಮಂಡಳಿನ ಒದಗಿಸ್ತೇವೆ. ನಾವು ಬಾಯಿ ಮಾತಿನಲ್ಲಿ ಹೇಳ್ತಾ ಇದ್ದೀನಿ 40 ಲಕ್ಷ ಅಂತೇಳಿ, ಅದನ್ನು ನಾವು ಕಾರ್ಯರೂಪಕ್ಕೆ ತರೋಣ. ನಮ್ಮ ಮನೆಯ ವತಿಯಿಂದ 5 ಜನ ಇದ್ರೆ 5 ಜನರ ಹೆಸರಿಂದ ಒಂದೊಂದು ಪತ್ರ, 6 ಜನ ಇದ್ರೆ 6 ಜನರ ಹೆಸರಿಂದ ಒಂದು ಪತ್ರ. ಅಂದರೆ ಆ 8ನೇ ಲೆಟರು ನಮ್ಮ ಸಮಾಜಕ್ಕೆ ನಿಗಮ ಮಂಡಳಿ ಕೊಡುವಂಥ ಪ್ರಯತ್ನ ಮಾಡುತ್ತೆ. ಅಟ್ಲೀಸ್ಟ್ ಮಾಳಿ ಸಮಾಜದವ್ರು ಇಷ್ಟು ಜನ ಇದ್ದಾರಪ್ಪ, ಈ ಪ್ರಯತ್ನ ನಡೆದದ, ಇವರೇನು ಸಂಘಟನೆ ನಡೆದದ, ಗುಂಪು ಕೂಡಿದಾರು, ಮಾಳಿ ಸಮಾಜಕ್ಕೆ ಕೊಡಿ ಏನಾದರೂ ಕೊಡೋಣ ಅಂತೇಳಿ ವಿಚಾರ ಬರ್ತದ. ನಾವು ಅದನ್ನು ಮಾಡದೆ ಸುಮ್ಮನೆ ಕೈ ಕೊಟ್ಟು ಕೂತ್ರೆ ಏನು ಬಂತು? ಎಲ್ಲ ಸಮಾಜದವರು ತಗೊಳ್ತಾ ಇದ್ದಾರೆ, ನಾವು ಯಾಕೆ ತಗೊಳ್ಳಿಕ್ಕೆ ಬಾರದು? ಹಂಗಾಗಿತ್ತು ಅಂದರೆ ಈ ಮೂಲಕ ನಮ್ಮ ಅಥಣಿ ಮಾಳಿ ಸಮಾಜದ ವತಿಯಿಂದ ನಾವು ಮತ್ತೊಮ್ಮೆ ಕರ್ನಾಟಕದ ಎಲ್ಲ ಮಾಳಿ ಸಮಾಜ ಬಾಂಧವರಿಗೆ ಕರೆ ಕೊಡ್ತಾ ಇದ್ದೀವಿ. 8ನೇ ಲೆಟರನ್ನು 50 ಪೈಸೆ ಲೆಟರ್ ತಗೊಂಡು ಪ್ರತಿಯೊಬ್ಬರ ಹೆಸರು, ಕುಟುಂಬದಲ್ಲಿ ಎಷ್ಟು ಜನ ಇದ್ದೀವಿ, ಪ್ರತಿಯೊಬ್ಬರ ಹೆಸರಿನ ಮೂಲಕ ಸಮಾಜಕ್ಕೆ ನಿಗಮ ಮಂಡಳಿ ಬೇಕು ಎಂಬ ಮನವಿಯನ್ನು ಬರೆದು ಪ್ರತಿಯೊಬ್ಬರು ಮುಖ್ಯಮಂತ್ರಿಯವರಿಗೆ 8ನೇ ಲೆಟರನ್ನು ಕಳಿಸುವ ವ್ಯವಸ್ಥೆ. ಅಂದರೆ ಇಲ್ಲಿ 2 ಕರೆಗಳನ್ನು ನಾವು ಅಥಣಿ ತಾಲೂಕು ವತಿಯಿಂದ ಕೊಡಲಿಕ್ಕೆ ಇಷ್ಟಪಡ್ತಾ ಇದ್ವಿ. ಮೊದಲನೇ ಕರೆ ಏನು ಅಂತಂದ್ರೆ, ಸಮಾಜಕ್ಕೆ ನಿಗಮ ಮಂಡಳಿ ಬೇಕು ಎಂದು ಜನವರಿ 3ರಂದು ಮನವಿ ಪತ್ರ ಕೊಡೋದು. ಎರಡನೇದು ಅದೇ 50 ಪೈಸೆ 8ನೇ ಲೆಟರ್ನ ಪ್ರತಿಯೊಬ್ಬರ ಹೆಸರಿನಿಂದ. ನೋಡಿ, ಅಥಣಿ ಒಳಗಡೆ ನಾವು ಬಹಳ ಜನ ಇದ್ವಿ, 34,000 ಜನ, 30-40,000 ಜನ ಲೆಟರ್ ಬರ್ತಾರೆ. ಬರೀ ಅಥಣಿಯಿಂದ 30,000 ಬಂತಲ್ಲಪ್ಪ ಅಂತೇಳಿ ಮುಖ್ಯಮಂತ್ರಿಯವರು ವಿಚಾರ ಮಾಡ್ತಾರೆ.
ಎಂಟನೇ ಅಲ್ರಿ. ಸೊ ಹಾಗಾಗಿತ್ತು ಅಂದ್ರೆ ಒಂದು ಮನವಿ ಪತ್ರ, ಇನ್ನೊಂದು ಈ ಎಂಟನೇ ಲೆಟರ್ ಅಂತ ಹೇಳಲ್ಲ. ಈ ಒಂದು ಕೆಲಸವನ್ನ ಎಲ್ಲಾ ಕರ್ನಾಟಕದಾದ್ಯಂತ ಇರತಕ್ಕಂಥ ಮಾಳಿ ಸಮಾಜ ಬಾಂಧವರು ಮಾಡಿ, ನಮ್ಮದು ನೀವು ಏನಾದರೂ ಈ ಕೆಲಸ ಮಾಡಿ ನಿಗಮ ಮಂಡಳಿ ಬಂದ್ರೆ ನಿಮಗೆ ನಿಮ್ಮ ಮುಂದಿನ ಬರ್ತಕ್ಕಂಥ ಮಕ್ಕಳಿಗೆ, ಮುಂದೆ ನಮ್ಮ ಬರ್ತಕ್ಕಂಥ ಪೀಳಿಗೆಯವರು, ನಮ್ಮ ಹಿರಿಯರು ಮಾಳಿ ಸಮಾಜದವ್ರು ಏನು ಮಾಡ್ಯಾರೋ ಅಂತೇಳಿ ಅನ್ನಬಾರ್ದು. ನಮ್ಮ ಹಿರಿಯರು ಮಾಳಿ ಸಮಾಜದವ್ರು ಕೂಡ್ಕೊಂಡು ನಿಗಮ ಮಂಡಳಿ ಕೊಟ್ಟಾರೋ, ನಮಗೆ ಅದರಿಂದ ಸೌಲಭ್ಯ ಸಿಗ್ತದೆ ಅಂತೇಳಿ ಮಾತು ನಾವು ಅನಿಸ್ಕೊಳ್ಬೇಕು. ಹುಟ್ಟಿದ್ದು ಬದುಕಿದ್ದು ಸಮಾಜಕ್ಕೆ ನಮ್ಮಿಂದ ಏನಾದರೂ ಕೊಡುಗೆ ಸಿಗಲಿ, ಆ ಕೊಡುಗೆ 50 ಪೈಸೆ ಲೀಟ್ರು ಮತ್ತೊಂದು ಮನವಿ ಪತ್ರದಿಂದ ಆಗುತ್ತೆ ಅನ್ನುವ ಭಾವನೆಯಿಂದ ನಾವೆಲ್ಲ ಸಮಾಜ ಬಾಂಧವರು ಸೇರಿಕೊಂಡು ನಿಮಗೆ ಮನವಿ ಮಾಡ್ತಾ ಇದ್ವಿ. ಒಂದ್ಸಲ ನಾವೆಲ್ಲ ಮತ್ತೊಮ್ಮೆ ನಿಮಗೆ ಕೈ ಮುಗಿದು ಕೇಳ್ಕೊತಾ ಇದ್ವಿ, ಮನವಿ ಪತ್ರ ಮತ್ತು ಎಂಟನೇ ಲೆಟರು ದಯವಿಟ್ಟು ಮರೆಯದೆ ಈ ಕೆಲಸವನ್ನು ಮಾಡಿ ಅಂತ ಹೇಳ್ತಾ ನಾವೆಲ್ಲ ಒಂದ್ಸರಿ ನಮ್ಮ ಎಲ್ಲ ಮಾಳಿ ಸಮಾಜರಿಗೆ ಕೈಯ ನಮಗೇನ. ಎಲ್ರಿಗೂ ಮತ್ತೊಮ್ಮೆ ಧನ್ಯವಾದಗಳು. ಥ್ಯಾಂಕ್ ಯು. ನಿರಂತರ ಸುದ್ದಿಗಾಗಿ ಪ್ರಜಾಯತ್ನ ನ್ಯೂಸ್ಗೆ ಸಬ್ಸ್ಕ್ರೈಬ್ ಆಗಿ ನಿರಂತರ ಸುದ್ದಿಗಳನ್ನು ವೀಕ್ಷಿಸಿ.